ಸಾಮಾಜಿಕ ನಾಯಕ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ರಾಜಕಾರಣಿ ಬುದ್ಧ ಅಂಬೇಡ್ಕರ್ ಮತ್ತು ಬಸವ ತತ್ವದ ಪ್ರಬಲ ಪ್ರತಿಪಾದಕರಾಗಿರುವ ಇವರು ಕೇವಲ ರಾಜಕಾರಣಿಯಾಗಿ ಅಷ್ಟೇ ಅಲ್ಲ ಯಶಸ್ವಿ ಉದ್ಯಮಿ ಸಹಕಾರಿ ವಿಚಾರವಾದಿ ಹಾಗೂ ಸಮುದಾಯ ಸಂಘಟಕರಾಗಿ ಗಮನ ಸೆಳೆಯುತ್ತಾರೆ ಮಿತಭಾಷಿ ಆದರೆ ಖಡಕ್ ನಿರ್ಧಾರ ಕೈಗೊಳ್ಳುವ ರಾಜಕಾರಣಿ ಎಂಬ ಖ್ಯಾತಿಯ ಶ್ರೀ ಸತೀಶ್ ಜಾರಕಿಹೊಳಿ ಸದಾ ಬಡವರ ಕಷ್ಟಗಳಿಗೆ ಮಿಡಿಯುವ ನಿಷ್ಠುರವಾದಿ ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಶಿಷ್ಟವಾದ ಛಾಪು ಮೂಡಿಸಿರುವ ಸತೀಶ್ ಜಾರಕಿಹೊಳಿ ಸಾಮಾಜಿಕ ನ್ಯಾಯಪರವಾದ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಸಹಕಾರ ಚಳವಳಿ ಮತ್ತು ಸಕ್ಕರೆ ಉದ್ಯಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಿರುವ ಸತೀಶ್ ಜಾರಕಿಹೊಳಿ ಹುಟ್ಟಿದ್ದು ಜೂನ್ 1, 1962 ಇವರದ್ದು ವ್ಯಾಪಾರಸ್ಥರ ಕುಟುಂಬವಾದರೂ ಅದು ಸ್ಥಳೀಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿತ್ತು ಇಂತಹ ಕುಟುಂಬದಲ್ಲಿ ಜನಿಸಿದ ಜಾರಕಿಹೊಳಿ ಬಾಲ್ಯದಲ್ಲಿಯೇ ವ್ಯಾಪಾರ ವಹಿವಾಟು ಹಾಗೂ ರಾಜಕೀಯದ ಪಟ್ಟುಗಳನ್ನು ಕಂಡು ಬಲ್ಲವರು ಹಾಗಾಗಿ ಇವರಿಗೆ ರಾಜಕೀಯ ವ್ಯಾಪಾರ ವಹಿವಾಟು ಹಾಗೂ ಸಂಘಟನೆ ಎಂಬುದು ಆಟವಾಗಿರಲಿಲ್ಲ ಅದು ಬದುಕಿನ ಭಾಗವಾಗಿತ್ತು ಇವರ ರಾಜಕೀಯ ಯಾತ್ರೆ ಪ್ರಾರಂಭವಾಗಿದ್ದೇ ವಿದ್ಯಾರ್ಥಿ ಹಂತದಲ್ಲಿ ಗೋಕಾಕ್ನ ನಾಯಕ್ ವಿದ್ಯಾರ್ಥಿಗಳ ಫೆಡರೇಷನ್ ಅಧ್ಯಕ್ಷರಾಗಿ ರಾಜಕೀಯ ಹಾಗೂ ಸಂಘಟನಾ ಚಾತುರ್ಯಗಳನ್ನು ಕಲಿತ ಇವರು ಬಡವರು ರೈತರು ಹಾಗೂ ಶೋಷಿತರ ಪಕ್ಷಪಾತಿಯಾಗಿದ್ದರು ಇದರಿಂದಾಗಿ ಹಲವು ಹೊಡೆತಗಳನ್ನು ತಿಂದ ಸತೀಶ್ ಜಾರಕಿಹೊಳಿ ತಿದ್ದಿ ತೀಡಿದ ಶಿಲ್ಪವಾದರು ಇದಾದ ಬಳಿಕ ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಯುಗಾರಂಭವಾಯಿತು ಮೊದಲಿಗೆ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದರು ಬಳಿಕ 1993-95 ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ನಿರ್ದೇಶಕರಾಗಿ ಹಲವಾರು ಮಹತ್ವದ ತೀರ್ಮಾನ ಕೈಗೊಳ್ಳುವಲ್ಲಿ ಯಶಸ್ವಿಯಾದರು ಇದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾದರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾದ ನಂತರ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಸಂಪರ್ಕಕ್ಕೆ ಬಂದ ಪರಿಣಾಮವಾಗಿ ಇವರು 1997 ಮೊದಲ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾದರು ಇದಾದ ಬಳಿಕ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದರು ಇದರಿಂದಾಗಿ ಎರಡನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಜಾರಕಿಹೊಳಿ 2004 ಅಸ್ತಿತ್ವಕ್ಕೆ ಬಂದ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜವಳಿ ಖಾತೆ ಸಚಿವರಾಗುವ ಮೂಲಕ ಮೊದಲ ಬಾರಿಗೆ ಮಂತ್ರಿಯಾದರು ಜವಳಿ ಮಂತ್ರಿಯಾಗಿ ನೂತನ ಜವಳಿ ನೀತಿಯನ್ನು ರೂಪಿಸಿ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದರು ಸಿದ್ದರಾಮಯ್ಯ ಅವರು ಜನತಾದಳದಿಂದ ಹೊರಬಂದು ಅಹಿಂದ ಸಂಘಟನೆಯಲ್ಲಿ ತೊಡಗಿದಾಗ ಅವರ ಬೆನ್ನಿಗೆ ನಿಂತ ಸತೀಶ್ ಜಾರಕಿಹೊಳಿ ಹಿಂದುಳಿದ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳನ್ನು ಒಗ್ಗೂಡಿಸಿ ಈ ವರ್ಗಕ್ಕೆ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಾನಮಾನ ಕಲ್ಪಿಸುವ ಕೆಲಸದಲ್ಲಿ ನಿರತರಾದರು ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದರು 2008 ಬೆಳಗಾವಿ ಜಿಲ್ಲೆಯ ಯಮಕರಮರಡಿಯಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಮೊದಲ ಬಾರಿಗೆ ಶಾಸನಸಭೆಗೆ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಕ್ಷೇತ್ರದಾದ್ಯಂತ ಮಿಂಚಿನಂತೆ ಸಂಚರಿಸಿ ಯಮಕರಮರಡಿಯಷ್ಟೇ ಅಲ್ಲ ನೆರೆಯ ಗೋಕಾಕ್ ಅರಬಾವಿ ಬೆಳಗಾವಿ ಬೆಳಗಾವಿ ಗ್ರಾಮೀಣ ಚಿಕ್ಕೋಡಿ ಸವದತ್ತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿದರು ಇದರ ಪರಿಣಾಮವಾಗಿ 2013 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದೆರಡು ಕ್ಷೇತ್ರ ಹೊರತುಪಡಿಸಿ ಬೆಳಗಾವಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾದವು ಪ್ರಮುಖ ನಿರ್ಧಾರಗಳ ವೇಳೆ ಪಕ್ಷ ಇವರ ಅಭಿಪ್ರಾಯ ಹಾಗೂ ಸಲಹೆ ಕೇಳತೊಡಗಿತು ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿ ಅಬಕಾರಿ ಇಲಾಖೆ ಉಸ್ತುವಾರಿ ವಹಿಸಿಕೊಂಡರು ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಘೋಷಣೆಯಾಯಿತು ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಮತ್ತು ರಾಯಚೂರು ಕ್ಷೇತ್ರದ ಉಸ್ತುವಾರಿ ವಹಿಸಿ ಯಶಸ್ಸು ಕಂಡರು 2015 ಸಂಪುಟ ಪುನಾರಚನೆ ಮಾಡಿದ ಸಿದ್ದರಾಮಯ್ಯ ಇವರಿಗೆ ಸಣ್ಣ ಕೈಗಾರಿಕೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಿಸಿದರು ಸಣ್ಣ ಕೈಗಾರಿಕೆ ಇಲಾಖೆಯ ಜವಾಬ್ದಾರಿ ವಹಿಸಿಕೊಳ್ಳುತ್ತಿದ್ದಂತೆ ಇಲಾಖೆಗೆ ಹೊಸ ರೂಪ ನೀಡಿದರು ಲೋಕಸಭಾ ಚುನಾವಣೆಯಲ್ಲಿ ಇವರು ಮಾಡಿದ ಸಾಧನೆ ಗುರುತಿಸಿದ ಹೈಕಮಾಂಡ್ ಇವರನ್ನು 2016 ಎಐಸಿಸಿ ಕಾರ್ಯದರ್ಶಿಯಾಗಿ ನೇಮಿಸಿ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೀಡಿದರು ಮತ್ತೆ 2018 ಯಮಕರಮರಡಿ ಕ್ಷೇತ್ರದಿಂದ ಸ್ಪರ್ಧಿಸಿದರು ದಾಖಲೆ ಅಂತರದಲ್ಲಿ ಮರು ಆಯ್ಕೆಯಾದ ಸತೀಶ್ 2018 ಎಚ್ ಡಿ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಅರಣ್ಯ ಸಚಿವರಾಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದರು
ಸರ್ಕಾರ ಪತನವಾದ ನಂತರ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾದರು. ರೈತರ ಸಂಕಷ್ಟಗಳಿಗೆ ಸದಾ ಮಿಡಿಯುವ ಜಾರಕಿಹೊಳಿ ಈ ಕೋವಿಡ್ 19ರ ಸಮಯದಲ್ಲಿ ಬೆಳೆಗಳಿಗೆ ಬೆಲೆ ಇಲ್ಲದೆ ಬಳಲಿದ ರೈತರ ನೆರವಿಗೆ ಧಾವಿಸಿದವರು. ಸ್ವತಃ ಪೇರಳೆ ಕಲ್ಲಂಗಡಿ ಹಣ್ಣುಗಳನ್ನು ಖರೀದಿಸಿ ಜನರಿಗೆ ಹಂಚುವ ಮೂಲಕ ಮಾನವೀಯತೆಯನ್ನು ಮೆರೆದವರು. ಬರಗಾಲವೇ ಇರಲಿ ಅತಿವೃಷ್ಟಿಯೇ ಇರಲಿ ಇಂಥ ಯಾವುದೇ ವಿಪತ್ತು ಸಂಭವಿಸಿದಾಗಲೂ ಜನರ ನೆರವಿಗೆ ಸದಾ ಸನ್ನದ್ಧರಾಗಿರುವ ಇವರು ಕೇವಲ ರಾಜಕಾರಣಿ ಮಾತ್ರವಲ್ಲದೆ ಸಮಾಜದಲ್ಲಿನ ಮೂಢನಂಬಿಕೆ ಮೊದಲಾದ ಅನಿಷ್ಟಗಳ ವಿರುದ್ಧ ಸಮರ ಸಾರಿರುವ ಸತೀಶ್ ಇದಕ್ಕಾಗಿಯೇ ಜನರಿಗೆ ಅರಿವು ಮೂಡಿಸುವ ಮಾನವ ಬಂಧುತ್ವ ವೇದಿಕೆಯನ್ನು ರಚಿಸಿದರು. ಇವರಿಗೆ ರಾಜಕೀಯ ಬೇರೆ ಅಲ್ಲ, ಸಾಮಾಜಿಕ ಕೆಲಸಗಳು ಬೇರೆ ಅಲ್ಲ. ಬದುಕಿನೊಂದಿಗೆ ಎರಡನ್ನು ಬೆಸೆದುಕೊಂಡು ಮುನ್ನಡೆಯುತ್ತಿರುವ ಇವರನ್ನು ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿದೆ.